ಆಹಾರ ಇಲಾಖೆಯ ವಿರುದ್ಧ ಜನರ ಆಕ್ರೋಶ. ಯಾವುದೇ ಮಾಹಿತಿ ಇಲ್ಲದೆ ನ್ಯಾಯಬೆಲೆ ಅಂಗಡಿ ಸ್ಥಳಾಂತರ. ನ್ಯಾಯಬೆಲೆ ಅಂಗಡಿ ಸ್ಥಳಾಂತರಕ್ಕೆ ಜನಸಾಮಾನ್ಯರ ವಿರೋಧ. ಯಶವಂತಪುರ ಕ್ಷೇತ್ರದ ಚಿನ್ನಕ್ಕಿ ಪಾಳ್ಯದಿಂದ ಚಿಕ್ಕ ಬಿದರಕಲ್ಲು ಗ್ರಾಮಕ್ಕೆ ಸ್ಥಳಾಂತರ. ಸುಮಾರು 850 ಪಡಿತರ ಕಾರ್ಡ್ ಇರುವಂತಹ ಜನರಿಗೆ ಶಾಕ್. ಸುಮಾರು 30 ವರ್ಷದಿಂದ ಇದ್ದಂತಹ ನ್ಯಾಯಬೆಲೆ ಅಂಗಡಿ ಶಿಫ್ಟ್. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅಧಿಕಾರಿಗಳ ನಡೆಗೆ ಇದೀಗ ಆಕ್ರೋಶ. ಇಂದು ಪಡಿತರ ಧಾನ್ಯ ಪಡೆಯಲು ಬಂದ ಜನರಿಗೆ ಶಾಕ್. ನಮಗೆ ಚನ್ನಕ್ಕಿ ಪಾಳ್ಯದ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ನೀಡುವಂತೆ ಆಗ್ರಹ. ವರ್ಷದಿಂದ ಇಲ್ಲಿ ಸೊಸೈಟಿ ಇತ್ತು, ನಮ್ಮ ಇಡೀ ಊರಲ್ಲಿ ಕಾರ್ಡ್ಗಳು ಇಲ್ಲಿತ್ತು, ಗೊತ್ತಾಯ್ತಾ? ಇಲ್ಲಿ ರೇಷನ್ ಕೊಡ್ತಾ ಇದ್ರು, ಅದೇ ರೇಷನ್ ನ ಇವನು ನರ್ಸಮೂರ್ತಿಯನ್ನು ಚಿಕ್ಕಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊ ಲಂಚ ಕೊಟ್ಟವನೇ ಅಂತ ಹೇಳು, ಲಂಚನ ಕೊಟ್ಟು ಮಾಡ್ಕೊಂಡಿರೋದು ಕೊಟ್ಟು ಮಾಡ್ತಿ ಜಂಗಳು ಅಯ್ಯೋ ಅಂತವ್ರೆ. ಆಮೇಲೆ ಯಂಕರ್ಗಳು ಕಠಿಣ ಪರಕೆ ತಗೊಂಡು ಕೆರಿತವ್ರೆ, ಕಠಿಣ ಪರಕೆ ತಗೊಂಡು ಕೆರಿತವ್ರೆ. ಕಾರ್ಡ್ಗಳು ಇವು ತಗೊಂಡು ವಿಲೇಜಿಗೆ ಯಾಕೆ ತಗೊಂಡೋದ? ಇದೇ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ಬೇಕು, ನಮ್ಗೆ ಊರಲ್ಲಿ ಇಟ್ಕೊಂಡು ಬೇರೆ ಊರಿಗೆ ರೇಷನ್ ತಗೊಂಡ್ ಸ್ವಂತ ಊರ್ನವರು. ಈ ಸೊಸೈಟಿ ಏನಾಗಿದೆ? ಬಿಬಿಎಂಪಿ ಕಾರ್ಡ್ ನಗರಸಭೆಗೆ ಯಾಕೆ ತಗೊಂಡೋದ? ಅಷ್ಟು ಕಮ್ಮಿ ಬೇಕಾಗಿರೋದು? ನಮ್ಗೆ ಎಲ್ಲಿ ಕೊಡ್ತಿರೋ ಅಲ್ಲೇ ಕೊಡ್ಬೇಕು, ನಮಗೆ ನ್ಯಾಯ ಬೇಕಷ್ಟೇನೆ. ಎಷ್ಟು ವರ್ಷದಿಂದ ಇಲ್ತ ಅಂತಿದ್ದ ನೀವು? ನಾವು ಮೊದಲೇ ಬಂದಾಗಿಂದ ಅಂತ ಇರೋದು 50 ವರ್ಷ. ನಮ್ಗೆ ನ್ಯಾಯ ಬೆಳಿಗ್ಗೆ.